नमस्कार वीक्षकरे अमोग वार्ते स्वागत नानु भूमिका गांधी अपडेट्स नोड़ प्रवर्ग वंदर विद्यार्थिगळिगे परिशिष्ट जाति परिशिष्ट पंगडदवरिगे समानांतरवागि शैक्षणिक सौलभ्य नीडबेकेंदु कर्नाटक राज्य प्रवर्ग वंदर जातिगळ ओक्कूटद प्रधान कार्यदर्शि लोकेशप्प ओत्तायिसिदरु। ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಲೋಕೇಶಪ್ಪ ಪ್ರವರ್ಗ ಒಂದರ ಜಾತಿಗಳಿಗೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸ್ಪರ್ಧಿಸಲು ಪ್ರತ್ಯೇಕವಾಗಿ ಮೀಸಲಾತಿ ಸೌಲಭ್ಯ ನೀಡಬೇಕೆಂದು ಆಗ್ರಹಿಸಿದರು। ಪ್ರವರ್ಗ ಒಂದರ ಅಭಿವೃದ್ಧಿ ನಿಗಮಗಳಿಗೆ ಪ್ರತ್ಯೇಕವಾಗಿ ಹೆಚ್ಚಿನ ಅನುದಾನ ನೀಡುವುದು ಅತಿ ಹಿಂದುಳಿದಿರುವ 49 ಜಾತಿಗಳನ್ನು ಮತ್ತು 46 ಅಲೆಮಾರಿ ಮತ್ತು ಅರೆ ಅಲೆಮಾರಿ ಜಾತಿಗಳನ್ನು ಒಟ್ಟುಗೂಡಿಸಿ ಪ್ರವರ್ಗ ಒಂದರ ಜಾತಿಗಳೆಂದು ವರ್ಗೀಕರಿಸಬೇಕೆಂದರು। ಪ್ರವರ್ಗ ಒಂದರ ಜಾತಿಗಳ ಜನಸಂಖ್ಯೆ 1 ಕೋಟಿಗೂ ಹೆಚ್ಚಿದೆ। ರಾಜ್ಯದ ಜನಸಂಖ್ಯೆಯ ಶೇಕಡಾ 14ರಷ್ಟು ಇದೆ। ಈ ಜನರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಆರ್ಥಿಕ ಹಾಗೂ ಔದ್ಯೋಗಿಕ ಪ್ರಾತಿನಿಧ್ಯಕ್ಕಾಗಿ ಹಕ್ಕುತಾಯಗಳನ್ನು ಸಕಾರಗೊಳಿಸಲು ಡಿಟಿ ಶ್ರೀನಿವಾಸ್ ನೇತೃತ್ವದಲ್ಲಿ ರಾಜ್ಯ ಪ್ರವರ್ಗ ಒಂದರ ಜಾತಿಗಳ ಒಕ್ಕೂಟವನ್ನು ರಚನೆ ಮಾಡಲಾಗಿದೆ ಎಂದರು। ಕರ್ನಾಟಕ ರಾಜ್ಯ ಪ್ರವರ್ಗ ಒಂದರ ಜಾತಿಗಳ ಒಕ್ಕೂಟ ರಾಜ್ಯದ 95 ಜಾತಿಗಳ ಮತ್ತು 376 ಉಪಪಂಗಡಗಳ ಸುಮಾರು 1 ಕೋಟಿ ಜನರ ಸಾಮಾಜಿಕ ಶೈಕ್ಷಣಿಕ ರಾಜಕೀಯ ಔದ್ಯೋಗಿಕ ಆರ್ಥಿಕ ಚಟುವಟಿಕೆಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಸನ್ಮಾನ್ಯ ಶ್ರೀ ಡಿಟಿ ಶ್ರೀನಿವಾಸ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭವಾಗಿದೆ। ಈ ಒಕ್ಕೂಟ ರಾಜ್ಯದಾದ್ಯಂತ ಪ್ರವಾಸ ಕೈಗೊಂಡು ಈಗಾಗಲೇ 21 ಜಿಲ್ಲೆಗಳಲ್ಲಿ ಜಿಲ್ಲಾ ಘಟಕಗಳನ್ನು ಪ್ರಾರಂಭಿಸಿ ಅಲ್ಲಿ ಸ್ಥಳೀಯವಾಗಿ ತಾಲ್ಲೂಕು ಮತ್ತು ಜಿಲ್ಲಾ ಘಟಕಗಳ ಸಂಯೋಗದಲ್ಲಿ ಪ್ರವರ್ಗ ಒಂದರ ಜಾತಿಗಳ ಜನರನ್ನು ಒಗ್ಗೂಡಿಸುತ್ತಾ ಇದೆ। ಹಾಗೆ ಸುಮಾರು 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಸುಮಾರು 60ಕ್ಕೂ ಹೆಚ್ಚು ವಿಧಾನಸಭಾ ಕ್ಷೇತ್ರಗಳಲ್ಲಿ ಮತ್ತು 5 ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುಸಂಖ್ಯಾತರಾಗಿರುವ ಈ ಪ್ರವರ್ಗ ಒಂದರ ಜಾತಿಗಳ ಜನರು ಅವರ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಈ ಒಂದು ಕೆಲವು ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಟ್ಟಿದೆ। ಅದರಲ್ಲಿ ಮುಖ್ಯವಾಗಿ ಪ್ರವರ್ಗ ಒಂದರ ಜಾತಿಗಳ ವಿದ್ಯಾರ್ಥಿಗಳಿಗೆ ಶಾಲಾ ದಾಖಲಾತಿ ಸಮಯದಲ್ಲಿ ಅವರ ಆದಾಯ ಮತ್ತು ಜಾತಿ ಪ್ರಮಾಣ ಪತ್ರ ಕೊಟ್ಟರೆ ಸಂಪೂರ್ಣವಾಗಿ ಶುಲ್ಕ ವಿನಾಯಿತಿ ಮತ್ತು ಶೈಕ್ಷಣಿಕ ಸೌಲಭ್ಯ ಕೊಡಬೇಕು। ಈ ಪ್ರವರ್ಗ ಒಂದರ ಜಾತಿಗಳ ಜನರ ಕುಲಶಾಸ್ತ್ರೀಯ ಅಧ್ಯಯನ ನಡೆಸಬೇಕು। ಮೂರನೇದು ಪ್ರವರ್ಗ ಒಂದರ ಜಾತಿಗಳ ಇಬ್ಬರು ಶಾಸಕರಿದ್ದಾರೆ, ಅದರಲ್ಲಿ ಶ್ರೀಮತಿ ಪೂರ್ಣಿಮಾ ಶ್ರೀನಿವಾಸ್ ಮತ್ತು ಲಾಲಾಜಿ ಮಂಡನ್, ಇವರಿಬ್ಬರಿಗೂ ಬರುವ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಅವರಿಗೆ ಸಚಿವ ಸ್ಥಾನ ಕೊಡಬೇಕು। ಈ ಪ್ರವರ್ಗ ಒಂದರ ಜಾತಿಗಳ ಜನರ ಸರ್ವತೋಮುಖ ಅಭಿವೃದ್ಧಿಗಾಗಿ ಪ್ರತ್ಯೇಕವಾಗಿ ಅನುದಾನ ನಿಗದಿಪಡಿಸಬೇಕು ಅಂತ ಈ ಮೂಲಕ ಸರ್ಕಾರವನ್ನು ಒತ್ತಾಯಿಸುತ್ತೇನೆ। ಇನ್ನು ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷ ಕರಿಯಪ್ಪ, ಚಂಗಾವರ ಜಿಲ್ಲಾಧ್ಯಕ್ಷ ರಣಕಯ್ಯ, ಉಪಾಧ್ಯಕ್ಷ ರಾಜೇಶ್ ಮತ್ತಿತರರು ಹಾಜರಿದ್ದರು। ಕ್ಯಾಮರಾಮನ್ ಚೇತನ್ ಕುಮಾರ್ ಜೊತೆ ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು। ನೆರೆ ರಾಜ್ಯಗಳ ತಕರಾರಿನಿಂದಾಗಿ ರಾಜ್ಯಕ್ಕೆ ನೀರಾವರಿ ಯೋಜನೆಯಲ್ಲಿ ಆಗಿರುವ ಅನ್ಯಾಯವನ್ನು ಸರಿಪಡಿಸುವ ಉದ್ದೇಶದಿಂದ ರಾಜ್ಯದ ಉದ್ದಗಲಕ್ಕೂ ಈ ಯೋಜನೆಗಳ ಕಾಯಕಲ್ಪ ಕಲ್ಪಿಸಿ ರಾಜ್ಯದ ನದಿಗಳಲ್ಲಿನ ನೀರಿನ ಸದ್ಬಳಕೆ ಮಾಡಿಕೊಂಡು ಜನತೆಗೆ ಸಹಾಯ ಮಾಡಲು ಜಾತ್ಯಾತೀತ ಜನತಾದಳ ಸನ್ನದ್ಧವಾಗಿದೆ ಎಂದು ಮಾಜಿ ಶಾಸಕ ಸುರೇಶ್ ಬಾಬು ಹೇಳಿದರು। ಅವರು ಪಟ್ಟಣದ ಅವರ ನಿವಾಸದಲ್ಲಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡುತ್ತಾ ಏಪ್ರಿಲ್ 21ರಂದು ಸನ್ಮಾನ್ಯ ಮಾಜಿ ಪ್ರಧಾನಿ ದೇವೇಗೌಡರು ಖಾಸಗಿ ಕಾರ್ಯಕ್ರಮವೊಂದಕ್ಕೆ ಆಗಮಿಸುತ್ತಿದ್ದಾರೆ। ಅವರ ಅಭಿಮಾನಿಗಳು ಭೇಟಿ ಮಾಡುವ ಅವಕಾಶವಿದೆ। ಅಲ್ಲದೆ 22ರ ಶುಕ್ರವಾರ ಜಾತ್ಯಾತೀತ ಜನತಾದಳದ ವತಿಯಿಂದ ಜನತಾ ಜಲಧಾರೆ ಎಂಬ ಕಾರ್ಯಕ್ರಮವು ಪವಿತ್ರ ಕ್ಷೇತ್ರ ತೀರ್ಥರಾಮೇಶ್ವರ ವಜ್ರದಲ್ಲಿ ಗಂಗಾಜಲವನ್ನು ಹೊತ್ತು ತಾಲೂಕಿನಾದ್ಯಂತ ಸಂಚಾರದ ಪಥಯಾತ್ರೆ ಸಾಗಲಿದೆ ಎಂದರು। ಈಗ ಮಧ್ಯ ವಜ್ರದಲ್ಲಿ ನಾವು ಪ್ರಾರಂಭ ಮಾಡಿದ್ರೆ ವಜ್ರದಲ್ಲಿ ನಮ್ಮ ಇದು ಏನು ತಿರುಪುರ ಮತ್ತೆ ರಾಮಿ ಪಂಚಾಯತಿ ಎಲ್ಲ ಇದನ್ನ ಅಧ್ಯಕ್ಷತೆ ಮುಖಂಡ ನಮ್ಮ ಮಂಜಯ್ಯ ಜೀವಡ ಕುಮಾರ್ ನಮ್ಮ ತಿನ್ನಲ್ಲಿ ಮಂಜಯ್ಯ ಅವರು ಮತ್ತೆ ಜೀವಡ ಕುಮಾರ್ ಅವರು ಎಲ್ಲ ಇವ್ರನ್ನ ನಮ್ಮ ಪಂಚಾಯತಿ 7 ಪಂಚಾಯತಿ ಮುಖಂಡರನ್ನ ಒಟ್ಟಿಗೆ ಸೇರಿಸ್ಕೊಂಡು ಅಲ್ಲಿ ಅವರು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭ ಮಾಡಿದ್ರೆ ಅಲ್ಲಿ ಕುಸ್ಕೊಂಡ್ರೆ ಮುಖಾಂತರ ಈ ವಸಡಿ ಮುಖಾಂತರ ಚಿಕ್ಕನಾಯಕನಲ್ಲಿ ಇಟ್ಟವ್ರಿಗೆ ಚಿಕ್ಕನಾಯಕನಲ್ಲಿ ಆಂಗನವಾಡಿ ಬೇಡಿ ಬಂದಾಗ ನಾವು ಎಲ್ಲ ಕುಸ್ಕೊಂಡು ಕೂಡ ಒಂದೊಂದು ವಾರದಿಂದ ಐವತ್ತೈದು ಅಂಗನವಾಡಿ ಕೇಳಿ ನಾವು ಕಟ್ಟಿಕೊಂಡು ವಾರದ ಮುಖಾಂತರ ನಾವು ಅಲ್ಲಿಂದ ತಗೊಂಡು ಕನ್ನಡ ಸಂಘದ ವೇದಿಕೆಗೆ ಹೋಗಿ ಕನ್ನಡ ಸಂಘದ ವೇದಿಕೆಯಲ್ಲಿ ನಾವು ಅಲ್ಲಿ ಒಂದು ಸಭೆ ಮಾಡಿಕೆ ಬಗ್ಗೆ ಜನಧಾರಗಳಿಗೆ ಎಲ್ಲ ಕೂಡ ಮಾತಾಡಿ ಗುಣಮಟ್ಟವಾಗಿ ಜನರಿಗೆ ಮನವರಿಕೆ ಮಾಡಿಕೊಡೋದು ಮಾಡಿ ಅಲ್ಲಿಂದ ನಾವು ಈಗಾಗಲೇ ಕಲ್ಲೇಶ್ವರ ಯೋಜನೆಯಲ್ಲಿ ಕೋಡೆಕೆರೆ ಕಳಿಸ್ಕೊಡುವಂಥದ್ದಾಗಿ ಕೋಡೆಕೆರೆ ಹೋಗೋದು ಮಧ್ಯದಲ್ಲಿ ಹಾಗೆ ಸಿಗ್ತಕ್ಕಂಥ ನಮ್ಮ ಕಡೆ ಕಾಡಿನಲ್ಲಿ ಇರ್ಬೋದು ಕಾಡಿನಲ್ಲಿ ಇರ್ಬೋದು ಅದೆಲ್ಲ ಅಲ್ಲಿ ನಮ್ಮ ಪ್ರತಿನಿಧಿಗಳು
ಅದರಲ್ಲಿ ಆರ್ಥಿಕ ದೇವಸ್ಥಾನ ಸಿಕ್ಕಿದ್ರೆ ಪೂಜೆ ಮಾಡ್ತಕ್ಕಂಥದ್ದು. ತಾಲೂಕಿಗೆ ಹಿಮವತಿ ನೀರು ಹರಿಯದಂತೆ 6 ವರ್ಷಗಳ ಕಾಲ ತಡೆ ಹಿಡಿದಿದ್ದು ಈಗಿನ ಸಚಿವರ ಸಾಧನೆಯಾಗಿದೆ. ನಮ್ಮ ಅವಧಿಯಲ್ಲಿ ಮಂಜೂರಾದ ಕಾರ್ಯಕ್ರಮಗಳು ಇವರ ಸಾಧನೆಯಾಗಿದೆ. ನಾವು ರೈತರ ಬಗರ್ ಸಾಗುವಳಿದಾರರ 770 ಮಂದಿಗೆ ಸಾಗುವಳಿ ಚೀಟಿ ನೀಡಿದ್ದೆವು. ಆದರೆ ಕಳೆದ 4 ವರ್ಷಗಳಿಂದ ಈಗಿರುವ ಸಚಿವರು ಕೇವಲ 20 ಮಂದಿಗೆ ಮಾತ್ರ ಸಾಗುವಳಿ ಚೀಟಿ ನೀಡಿದ್ದಾರೆ. ಇದನ್ನು ನೋಡಿದರೆ ಇವರ ಸಾಧನೆ ಜನಪರವಾಗಿ ಶೂನ್ಯ ಎಂಬುದು ಕಾಣುತ್ತದೆ ಎಂದರು. ಈಗ 90% ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಇವನ್ನೆಲ್ಲರೂ ಕೂಡ ಮನವಸಕ್ಕೆ ನಾನಾ ಕಾರ್ಯಕ್ರಮಗಳಲ್ಲಿ ನಾನಾ ರೀತಿಯಲ್ಲಿ ನಮ್ಮ ಪಕ್ಷವನ್ನ ಪಕ್ಷದ ಕಡೆಗೆ ಓಟ್ ಹಾಕಿಸ್ಲಿಕ್ಕೆ ನಾವು ಇವತ್ತು ರೈತರನ್ನ ಗ್ರಾಮೀಣ ಪ್ರದೇಶದ ಓದಿಸ್ಲಿಕ್ಕೆ ಅವ್ರ ಮನವಸಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ಹಿಂದೆ ನಮಗೆ ಬಹುಮತ ಕೊಡಲಿಲ್ಲ, ಅವತ್ತು ಕುಮಾರಸ್ವಾಮಿ ಅವರು ಆದರೆ ಹೇಳಿಲ್ಲ, ಆದರೆ ನಾನು ಅಧಿಕಾರಕ್ಕೆ ಬಂದರೆ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದರು. ಅಲ್ಲಿ ಪೂರ್ವ ಬಹುಮತ ಕೊಟ್ಟರೆ ಅಂತ ಹೇಳಿಲ್ಲ ಸಾಲಪ್ಪ. ಅದಕ್ಕೆ ಅದನ್ನೆಲ್ಲ ಪಕ್ಷದವರು ಯಡಿಯೂರಪ್ಪನವರಾಗಲಿ ಸಿದ್ದರಾಮಯ್ಯನವರಾಗಲಿ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ರು. ಅದನ್ನು ಕುಮಾರಸ್ವಾಮಿಯವರು ಸುಮಾರು 46,000 ಕೋಟಿನ ಮನ್ನಾ ಮಾಡಿದ್ದಾರೆ. ನಮ್ಮ ಕ್ಷೇತ್ರಕ್ಕೂ ಸಾಕಷ್ಟು ಸಿಕ್ಕಿದೆ. ಇದೆಲ್ಲ ಕೂಡ ಒಂದು ಇದೆ ನಮಗೆ ಊರುಗಳಿಗೆ ಮಾಹಿತಿ ಕೊಟ್ಟಿದ್ದು ಪ್ರತಿ ಮನೆ ಮಾಡಿ ಬಂದಿರತಕ್ಕಂಥ ಮಾಹಿತಿ ಕೊಡ್ತೇನೆ. ಅದನ್ನು ಹೇಳಿ ನಾವು ಮಾತನಂತೆ ನಡ್ಕೊಂಡಿದ್ದೀವಿ. ಹಿಂದೆ ಸಿದ್ದರಾಮಯ್ಯ ಅವರು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳಾಗಲ್ಲ, ನೀವು ಎಲ್ಲಿಂದ ಸಾಲ ಪಾಯಿಂಟ್ಗಳವ್ರು ಹೇಳ್ತಾರೆ, ಟೆಕ್ ರೂಟ್ ಕೊಡ್ತಾರೆ. ರೂಟ್ ಕೊಟ್ಟಾಗ ಆಯಾ ಪಾಯಿಂಟ್ಗಳಲ್ಲಿ ಅವರವರು ಆಯಾ ಕ್ಷೇತ್ರದ ಮನೆ ಜಾಗದಲ್ಲಿ ಕಾಯ್ಕೊಂಡಿದ್ದು ಈ ಒಂದು ರಥಯಾತ್ರೆ ಕೊನೆಗೊಳ್ಳೋವರೆಗೂ ಕೂಡ ನಿಮ್ಮ ನೀವೇ ಅಲ್ಲದೆ ನಿಮ್ಮ ಜನರಲ್ಲಿ ಇನ್ನೂ ಏನೇನು ಸ್ನೇಹಿತರಿದ್ದಾರೆ, ನಿಮ್ಮ ಕ್ಷೇತ್ರದಲ್ಲಿ ಇನ್ನೂ ಈ ಜೆ ಡಿ ಎಸ್ ಕಾರ್ಯಕರ್ತರು ಎಷ್ಟು ಜನ ಇರ್ತಾರೆ, ಯಾವ್ಯಾವ ರೀತಿಯಲ್ಲಿ ನೀವು ಬಳಸ್ಕೋಬೇಕು, ಇಲ್ಲ ವೆಹಿಕಲ್ಗಳು ಇರ್ಬೋದು, ಇಲ್ಲ ಟೂ ವೀಲರ್ ಇರ್ಬೋದು, ಇಲ್ಲ ಕಾರ್ಗಳು ಇರ್ಬೋದು, ಯಾವ್ಯಾವ ರೀತಿಯಲ್ಲಿ ನೀವು ಕನ್ವೀಟ್ ಮಾಡ್ಕೊಂಡು ಬರ್ತೀರಾ, ಆ ರೀತಿ ನೀವೆಲ್ಲರೂ ಕೂಡ ಒಂದು ಈ ಒಂದು ಪಾದಯಾತ್ರೆ ಜನಧಾರೆ ಯಾತ್ರೆಯನ್ನು ಯಶಸ್ವಿಯಾಗಿ ನಡೆಸ್ಕೊಡೋದಕ್ಕಾಗಿ ತಮ್ಮೆಲ್ಲರ ಪರವಾಗಿ ನಾನು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಜೆ ಡಿ ಎಸ್ ಕಾರ್ಯಕರ್ತರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಈ ಮಾತನ್ನು ಆಗಲಿಕ್ಕೆ. ಇನ್ನು ಸಂದರ್ಭದಲ್ಲಿ ಪುರಸಭಾ ಉಪಾಧ್ಯಕ್ಷೆ ಪೂರ್ಣಿಮಾ ಸುಬ್ರಹ್ಮಣ್ಯ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ವನ್ನಮ್ಮ ಶೇಷಯ್ಯ, ಹುಳಿಯಾರ್ ಕುಮಾರ್ ಮತ್ತಿತರರು ಹಾಜರಿದ್ದರು. ಚಿದಾನಂದ, ಅಮೋಕ್ ಟಿವಿ, ಚಿಕ್ಕನಾಯಕನಹಳ್ಳಿ. 75 ವರ್ಷಗಳ ನೀರಿನ ಭವಣಿಯನ್ನು ನೀಗಿಸಲು ರಾಜ್ಯದ ಜನತೆ ಕೈಜೋಡಿಸಬೇಕು ಎಂದು ಚಿಂತಾಮಣಿಯಲ್ಲಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ಕಳೆದ 75 ವರ್ಷಗಳಿಂದ ನೀರಾವರಿ ಸಮಸ್ಯೆ ಇದ್ದು ಇದುವರೆಗೂ ರಾಜ್ಯದಲ್ಲಿ ಆಡಳಿತ ನಡೆಸಿದ ಅನ್ಯ ಪಕ್ಷಗಳು ಯಾವುದೇ ನೀರಾವರಿ ಯೋಜನೆಗಳನ್ನು ಸಕ್ರಿಯವಾಗಿ ಜಾರಿ ಮಾಡದೆ ರಾಜ್ಯದ ರೈತರನ್ನ ಮತ್ತು ಕುಡಿಯುವ ನೀರು ಇಲ್ಲದೆ ಜನರಿಗೆ ವಂಚನೆ ಮಾಡಿದ್ದಾರೆ. ಅದರಿಂದ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಬಹುಮತ ನೀಡಿ ಜೆಡಿಎಸ್ ಪಕ್ಷವನ್ನು ಅಧಿಕಾರಕ್ಕೆ ತರುವ ಸಂಕಲ್ಪ ಮಾಡಬೇಕೆಂದು ಜನತೆಯಲ್ಲಿ ಮನವಿ ಮಾಡಿದರು. ಮೈಲಾಂಡ್ಲಹಳ್ಳಿ ಕ್ರಾಸ್ ವರ್ಗು ಕೂಡ ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗುವುದು ಅಂತ ತಿಳಿಸ್ತೇವೆ. ರಾಜ್ಯದ ಜೆಡಿಎಸ್ ಪಕ್ಷದಿಂದ ಹಮ್ಮಿಕೊಂಡಿರುವ ಜನತಾ ಜಲಧಾರೆ ರಥಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಕಳೆದ 75 ವರ್ಷಗಳಿಂದ ನೀರಾವರಿ ಯೋಜನೆಗಳಿಗೆ ವಂಚಿತರಾಗಿರುವ ನಮಗೆ ನಾಡಿನ ಹಿರಿಯರಾದ ದೇವೇಗೌಡರು ರಾಜ್ಯದ ಜನತೆಗೆ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸುವ ಉದ್ದೇಶದಿಂದ ದೃಢ ಸಂಕಲ್ಪ ಮಾಡಿ ಇಂದು ಜನತಾ ಜಲಧಾರೆ ರಥಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಸಮಸ್ತ ನಾಗರಿಕರಿಗೂ ಕೂಡ ನಮಸ್ಕಾರವನ್ನು ತಿಳಿಸ್ತಾ, ಇವತ್ತು ಕಳೆದ 75 ವರ್ಷಗಳಿಂದ ನೀರಾವರಿ ಯೋಜನೆಗಳಿಂದ ವಂಚಿತರಾಗಿದ್ದೇವೆ. ಇವತ್ತು ನಮ್ಮ ನಾಡು ದೇಶ ಕಂಡಂತ ಹಿರಿಯರು ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಇವತ್ತು ರಾಜ್ಯದ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ಇವತ್ತು ಏನಾದರೂ ಒಂದು ಕಾಯಕಲ್ಪವನ್ನು ಕಲಿಸಬೇಕು ಅಂತೇಳಿ ಇವತ್ತು ಜನತಾ ಜಲಧಾರೆಯನ್ನು ಇವತ್ತು 22-23 ನದಿಗಳಿಂದ ನೀರನ್ನು ಕೂಡ ಸಂಗ್ರಹಣೆ ಮಾಡಿ ಪೂರ್ಣ ಪ್ರಮಾಣದ ಒಂದು ಸರ್ಕಾರವನ್ನು ರಚನೆ ಮಾಡಿ ಜನರ ಮುಂದೆ ಹೋಗಿ ಜನರ ಒಂದು ಮತಭಿಕ್ಷೆಯನ್ನು ಬೇಡಿ ಪೂರ್ಣ ಸಹಕಾರವನ್ನು ತಗೊಂಡು ಬಂದು ಇವತ್ತು 75 ವರ್ಷಗಳಿಂದ ಅನ್ಯಾಯ ಆಗಿರ್ತಕ್ಕಂಥ ನೀರಾವರಿ ಯೋಜನೆಗಳನ್ನು ತಂದು ರೈತರ ಜಮೀನುಗಳಿಗೆ ನೀರು ಉಳಿಸುವಂಥದ್ದು, ಶುದ್ಧ ಕುಡಿಯುವ ನೀರನ್ನು ಕೊಡಬೇಕು ಅಂತ ಹೇಳಿ ಇವತ್ತು ನಮ್ಮ ಪಕ್ಷದಿಂದ ಒಂದು ದೃಢ ಸಂಕಲ್ಪವನ್ನು ಮಾಡಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಈ ರೀತಿ ಒಂದು
ರಥ ಜಲಧಾರೆ ಜನತಾ ಜಲಧಾರೆ ಅನ್ನುವಂತ ಇವತ್ತು ಜನರ ಮುಂದೆ ಹೋಗುವಂತ ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಿಮ್ಮ ಗ್ರಾಮಗಳಿಗೂ ಕೂಡ ಇವತ್ತು ನಾವು ಬರ್ತಾ ಇದ್ದೇವೆ. ಬಹುಶಃ ಮುಂದಿನ ವರ್ಷ ನಡೆಯುವಂತ ಚುನಾವಣೆಯಲ್ಲಿ ಪೂರ್ಣ ಪ್ರಮಾಣದ ಒಂದು ಸರ್ಕಾರವನ್ನು ತಂದು 75 ವರ್ಷಗಳಿಂದ ನಾವೇನು ವಂಚಿತರಾಗಿದ್ದೀವಿ ನೀರಾವರಿ ಯೋಜನೆಗಳಿಂದ ಅದಕ್ಕೆ ಕಾಯಕಲ್ಪವನ್ನು ಕಲ್ಪಿಸುವಂತ ಕೆಲಸವನ್ನ ನಾವು ನೀವು ಎಲ್ಲರೂ ಕೂಡ ಸೇರಿ ಮಾಡೋಣ ಅಂತ ಹೇಳಿ ಇವತ್ತು ಈ ರಥ ರಾತ್ರಿವರೆಗೂ ಕೂಡ ಸಂಚಾರ ಮಾಡಲಿದೆ. ನಮ್ಮ ಪಕ್ಷದ ಎಲ್ಲ ಮುಖಂಡರು ಕಾರ್ಯಕರ್ತರು ಇವತ್ತು ಈ ರಥಯಾತ್ರೆಯಲ್ಲಿ ಬರ್ತಕ್ಕಂಥವ್ರು ಎಲ್ಲರೂ ಕೂಡ ಇವತ್ತು ರಾತ್ರಿವರೆಗೂ ಕೂಡ ನಮ್ಮ ಜೊತೆಯಲ್ಲಿದ್ದು ಎಲ್ಲರೂ ಸಹಕರಿಸಿ ಇವತ್ತು ರಥಯಾತ್ರೆಯನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ಎಲ್ಲರಲ್ಲೂ ಕೂಡ. ಇದೇ ವೇಳೆ ರಥಯಾತ್ರೆಯಲ್ಲಿ ಭಾಗವಹಿಸಿರುವ ಸಾವಿರಾರು ದ್ವಿಚಕ್ರ ವಾಹನ ಸವಾರರು ನಿಧಾನವಾಗಿ ಸಾಗಿ ರಥಯಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂದ ಅವರು ರಥಯಾತ್ರೆಯಲ್ಲಿ ಭಾಗವಹಿಸಿದ ಎಲ್ಲಾ ಕಾರ್ಯಕರ್ತರಿಗೆ ಕೃತಜ್ಞತೆಗಳನ್ನ ತಿಳಿಸಿದರು. ನಡಗುರ್ಕಿ, ಹಿರೇಕಟ್ಕನಹಳ್ಳಿ, ಚೀಡ್ರಹಳ್ಳಿ, ಬಂದಾರ್ನಹಳ್ಳಿ, ಗಾಜಲಹಳ್ಳಿ, ಕುರುಬೂರು, ಮೈಲಾಂಡ್ನಹಳ್ಳಿ ಕ್ರಾಸ್ ವರ್ಗು ಕೂಡ ಅಲ್ಲಿಂದ ನೆಕ್ಸ್ಟ್ ಎಲ್ಲಿ ಹೋಗುವುದು ಅಂತ ತಿಳಿಸ್ತವೆ. ಈ ಎಲ್ಲ ವೆಹಿಕಲ್ಸ್ ಕೂಡ ಎಷ್ಟೇ ಸಮಯ ಆದರೂ ಕೂಡ ಅಲ್ಲಿ ಯಾರೋ ಪಾಪ ಟೂ ವೀಲರ್ ಟಚ್ ಆಗಿ ಇದಾಯ್ತು, ನಿಧಾನ ಹೋಗೋಣ. ರಾತ್ರಿ 12 ಗಂಟೆ ಆಗಲಿ, 1 ಗಂಟೆ ಆಗಲಿ, ಪಕ್ಷಕ್ಕೋಸ್ಕರ ಒಂದು ದಿನ ಆದರೂ ನಾವು ತ್ಯಾಗ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನನ್ನ ಮಾತಿಗೆ ಊಗುತ್ತು. ನೀವೆಲ್ಲರೂ ಕೂಡ ರಾತ್ರಿ ಎಷ್ಟೊತ್ತೇ ಆಗಲಿ ಸಹಕರಿಸ್ತೀರಾ ಅನ್ನುವಂಥ ಒಂದು ವಿಶ್ವಾಸದಿಂದ ನಾವು ಮುಂದುವರಿಸೋಣ. ಈ ವೇಳೆ ಚಿಂತಾಮಣಿಯಲ್ಲಿ ಬುಧವಾರ ಬೆಳಗ್ಗೆ 8 ಗಂಟೆಗೆ ಪ್ರಾರಂಭ ಮಾಡಿದ ರಥಯಾತ್ರೆ ಬೊಮ್ಮೇಕಲ್ಲು ಮಾರ್ಗದಿಂದ ಕೈವಾರ ಮೂಲಕ ಹಿರೇಕಟಿಗೇನಹಳ್ಳಿ, ಕುರುಬೂರು, ಮೈಲಾಂಡ್ಲಹಳ್ಳಿ, ದೊಡ್ಡಗಂಜೂರು, ಮುರುಗಮಲ್ಲ, ಯಗವಕೋಟೆ, ಬಟ್ಲಹಳ್ಳಿ ಸೇರಿ ತಾಲೂಕಿನಾದ್ಯಂತ ಸಂಚರಿಸಿ ರಥಯಾತ್ರೆ ಸಂಜೆ ನಗರದ ಆಜಾದ್ ಚೌಕ್ನಲ್ಲಿ ಸಭೆ ಸೇರುವ ಮೂಲಕ ರಥಯಾತ್ರೆ ಮುಕ್ತಾಯವಾಗಲಿದೆ ಎಂದರು. ವೆಂಕಟ ಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಪ್ರತಿಷ್ಠಿತ ಸಕಾಲ ಯೋಜನೆಯು ಪ್ರಾರಂಭವಾಗಿ 10 ವರ್ಷಗಳು ಕಳೆದ ಸಂದರ್ಭದಲ್ಲಿ ಇಂದು ಗುಡಿಬಂಡೆ ತಾಲೂಕು ಕಚೇರಿಯ ಮುಂದೆ ದಶಮಾನೋತ್ಸವವನ್ನು ಆಚರಿಸಲಾಯಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಕಂದಾಯ, ಆರೋಗ್ಯ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪೊಲೀಸ್ ಸೇರಿದಂತೆ ವಿವಿಧ ಇಲಾಖೆಗಳ ಬ್ಯಾನರ್ನೊಂದಿಗೆ ಮುಖ್ಯ ರಸ್ತೆಯಲ್ಲಿ ಸರ್ಕಾರಿ ನೌಕರರು ಮೆರವಣಿಗೆ ನಡೆಸಿದರು. ಈ ಸಮಯದಲ್ಲಿ ಉಪ ತಹಶೀಲ್ದಾರ್ ಮಹೇಶ್ ಮಾತನಾಡಿ, ಸರ್ಕಾರದ ಪ್ರತಿಷ್ಠಿತ ಸಕಾಲ್ ಯೋಜನೆಯು ಪ್ರಾರಂಭವಾಗಿ 10 ವರ್ಷಗಳು ಕಳೆದಿವೆ. ಸರ್ಕಾರದ ಇಲಾಖೆಗಳು ಸಾರ್ವಜನಿಕರಿಗೆ ನೀಡಬೇಕಾದ ಸೇವೆಗಳನ್ನು ಅತಿ ಶೀಘ್ರದಲ್ಲಿ ತಲುಪಿಸಲು ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತಂದಿತು. ಜನತೆಗೆ ಸೌಲಭ್ಯಗಳನ್ನು ತಲುಪಿಸಲು ವಿಳಂಬವಾಗುತ್ತಿದ್ದ ಅನೇಕ ಯೋಜನೆ ಸೌಲಭ್ಯಗಳನ್ನು ಈ ಯೋಜನೆಯಡಿ ಕೆಲವೇ ದಿನಗಳಲ್ಲಿ ತಲುಪಿಸಲಾಗುತ್ತಿದೆ. ಜನರು ಈ ಸೌಲಭ್ಯಗಳನ್ನು ಉಪಯೋಗಿಸಿಕೊಳ್ಳಲು ತಿಳಿಸಿದರು. ಸಕಾಲ ದಶಮಾನೋತ್ಸವದ ಸಂಭ್ರಮದಲ್ಲಿದ್ದೇವೆ. ಇದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯಾಗಿದ್ದು ಇಂದು ನಾಳೆ ಇನ್ನಿಲ್ಲ, ಹೇಳಿದ ಸಮಯ ತಪ್ಪಲ್ಲ ಅನ್ನೋ ಒಂದು ಘೋಷವಾಕ್ಯದೊಂದಿಗೆ ಈ ಒಂದು ಸಕಾಲ ಸೇವೆ ಆರಂಭ ಆಯಿತು. ನಮ್ಮ ಗುಡಿಬಂಡೆ ತಾಲೂಕು ಇಡೀ ಕರ್ನಾಟಕದಲ್ಲಿಯೇ 17ನೇ ಸ್ಥಾನ ಪಡೆದಿ ಅನ್ನೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಹಾಗೂ ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನ ಇದೆ. ಸುಮಾರು 7 ಪ್ರಶಸ್ತಿಗಳನ್ನು ನಮ್ಮ ಗುಡಿಬಂಡೆ ತಾಲೂಕು ಪಡೆದಿದೆ ಸಕಾಲದಲ್ಲಿ. ಸೊ ಕುಂದುಕೊರತೆಗಳ ಸಿಬ್ಬಂದಿಗಳ ಕುಂದುಕೊರತೆ ಇದ್ದರೂ ಕೂಡ ನಾವು ಎಲ್ಲ ಸರಿದೂಗಿಸಿಕೊಂಡು ನಾಗರಿಕರಿಗೆ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ. ಮತ್ತು ನಮ್ಮ ಇಲಾಖೆಯಿಂದ ಹೇಳಬೇಕಾದ್ರೆ ಮೊದಲು ಸ್ವಲ್ಪ ಲೇಟ್ ಆಗ್ತಿತ್ತು, ಆದರೆ ಇವಾಗಂತೂ ನಮ್ಮ ಪಿಂಚಣಿ ಯೋಜನೆಗಳಿರ್ಬೋದು, ಆಮೇಲೆ ನಮ್ಮ ಕೆಲವೊಂದು ಬೇರೆ ಬೇರೆ ಎಲ್ಲ ಏನೇನು ನಮ್ಮ ಸೇವೆಗಳಿದಾವೆ ಇವಾಗ 3-4 ಡೇಸಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಇದರ ಸದುಪಯೋಗವನ್ನು ಎಲ್ಲ ನಾಗರಿಕರಿಗೆ ಪಡ್ಕೋಬೇಕು. ಆಮೇಲೆ ಎಲ್ಲ ಅಪ್ಲಿಕೇಶನ್ನು ಆದಷ್ಟು ಸಕಾಲದಲ್ಲೇ ನೀವು ಸಲ್ಲಿಸಿದರೆ ತಮಗೆ ಸೇವೆ ಆದಷ್ಟು ಶೀಘ್ರವೇ ತಮಗೆ ದೊರಕುತ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತದನಂತರ ಮಾತನಾಡಿದ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಮಾತನಾಡಿ, ಈ ಸಕಾಲ ಯೋಜನೆಯಡಿ ಸೂಕ್ತ ದಾಖಲೆ ನೀಡಿ ಅರ್ಜಿ ಸಲ್ಲಿಸಿದವರಿಗೆ ಜನನ ಮರಣ ಪ್ರಮಾಣ ಪತ್ರ, ಅಂಗವಿಕಲ, ವಯಸ್ಸಿನ ಪ್ರಮಾಣ ಪತ್ರ ಮೊದಲಾದ ದಾಖಲೆಗಳು ಸಿದ್ಧವಾಗಿರುವ ಬಗ್ಗೆ ಮೊಬೈಲ್ನಲ್ಲಿ ಮಾಹಿತಿ ಸಿಗುತ್ತದೆ ಹೀಗೆಂದು ತಿಳಿಸಿದರು. ಆರೋಗ್ಯ ಇಲಾಖೆಯಲ್ಲಿ ಇವಾಗ ಜನನ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ, ಡಿಸೇಬಿಲಿಟಿ, ಅಂಗವಿಕಲರು ಮತ್ತು ಏಜ್, ವಯಸ್ಸಿನ ಪ್ರಮಾಣ ಪತ್ರ ಆದಷ್ಟು ಎಲ್ಲರೂ ನಿಮ್ಮದು ಸಕಾಲದಲ್ಲಿ ಅಪ್ಲಿಕೇಶನ್ ಕೊಟ್ಟರೆ ಆ್ಯಂಡ್ ನಿಮ್ಮ ಮೊಬೈಲ್ ನಂಬರ್ಸ್ ಕೊಟ್ಟರೆ ನಿಮಗೆ ಮೆಸೇಜಸ್ ಬರುತ್ತೆ ಇದು ಸಕಾಲದಲ್ಲಿ ಆಗಿದೆಯಾ ಇಲ್ವಾ ಅಂತ. ಸೊ ಆದಷ್ಟು ನಿಮ್ಮದೆಲ್ಲ ದಾಖಲೆಗಳನ್ನ ಸಕಾಲದಲ್ಲಿ ಕಳಿಸಿ ಅಂತ ಹೇಳ್ತಾರೆ. ಇನ್ನೂ ಸಮಯದಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ರಮಯ್ಯ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಶ್ರೀರಾಮಪ್ಪ, ಕೃಷ್ಣಪ್ಪ, ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿ ರಾಜಶೇಖರ್ ಮತ್ತಿತರರು ಹಾಜರಿದ್ದರು. ವಿರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಗುಡಿಬಂಡೆ ಪಟ್ಟಣದ ಹೊರವಲಯದ ಕಣಿವೆ ಕಾಡಿನಲ್ಲಿ ಆಹಾರವಿಲ್ಲದೆ ಎಲ್ಲೂ ಹೋಗಲಾರದ ಸ್ಥಿತಿಯಲ್ಲಿದ್ದ ಚಿರತೆಯನ್ನು ಸಾರ್ವಜನಿಕರು ಖಚಿತ ಮಾಹಿತಿ ಮೇರೆಗೆ ಅರಣ್ಯ ಇಲಾಖೆಯಿಂದ ರಕ್ಷಣೆ ಮಾಡಲಾಗಿದೆ. ಗುಡಿಬಂಡೆ ಅರಣ್ಯ ಇಲಾಖೆ ವ್ಯಾಪ್ತಿಯ ಕಾಡಿನಲ್ಲಿ ಇಂದು ಸ್ಥಳೀಯ ದಾರಿ ಹೋಕರು ಸುಸ್ತಾಗಿ ಬಿದ್ದ ಚಿರತೆ ಮರಿಯೊಂದನ್ನ ಕಂಡು ಸ್ಥಳೀಯರಿಗೆ ಮಾಹಿತಿ ನೀಡಿದ್ದರು.
ಈ ಕುರಿತು ಮಾತನಾಡಿದ ಅರಣ್ಯ ಇಲಾಖೆಯ ವಲಯ ಅರಣ್ಯಾಧಿಕಾರಿ ಚಂದ್ರಶೇಖರ್ ರೆಡ್ಡಿ, ಅರಣ್ಯ ಇಲಾಖಾ ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ವನ್ಯಜೀವಿಗಳ ಸಂಖ್ಯೆ ಹೆಚ್ಚಳಾಗಿದೆ. ಸಾವಿರಾರು ಸಂಖ್ಯೆಯಲ್ಲಿ ನವಿಲುಗಳು ವಾಸವಾಗಿವೆ. ಅದೇ ರೀತಿ ಕೃಷ್ಣ ಮೃಗಗಳು, ಕರಡಿಗಳು ಹೆಚ್ಚಾಗಿವೆ. ಜೊತೆಗೆ ಅನೇಕ ವನ್ಯಜೀವಿಗಳು ಜೀವಿಸುತ್ತಿವೆ. ಸಾರ್ವಜನಿಕರು ಸಹ ವನ್ಯಜೀವಿಗಳಿಗೆ ತೊಂದರೆ ಕೊಡಬಾರದು. ಇಂತಹ ಸ್ಥಿತಿಯಲ್ಲಿ ಪ್ರಾಣಿಗಳು ಕಂಡು ಬಂದರೆ ಕೂಡಲೇ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಬೇಕು. ವನ್ಯಜೀವಿಗಳನ್ನ ರಕ್ಷಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈ ಕಡೆ ಜಾನುವಾರುಗಳನ್ನ ಮೇಯಿಸಿಕೊಂಡು ಬರುವಂತಹ ಜನತೆ ಎಚ್ಚರದಿಂದ ಇರಬೇಕು ಎಂದರು. ನಮ್ಮದೇ ಅರಣ್ಯ ಪ್ರದೇಶದ ಒಳಗೆ ಒಂದು ಚಿರತೆ ಮರಿ ಉತ್ರಾಣಗೊಂಡು ಏನು ಸಮಸ್ಯೆ ಅಂತ ಗೊತ್ತಿಲ್ಲ, ತುಂಬ ಸುಸ್ತಾಗಿದೆ. ಸೊ ಅದು ಕಂಡು ಬಂದಿದೆ, ಗೊತ್ತಾಯಿತು. ನಾವೆಲ್ಲ ಹೋಗಿ ಅದನ್ನು ರೆಸ್ಕ್ಯೂ ಮಾಡಿದ್ದೀವಿ. ಸೊ ನಂತರ ಈಗ ಡಾಕ್ಟರ್ ಮೇಡಮ್ ಇದ್ದಾರೆ, ಅವ್ರಿಗೆ ತೋರಿಸಿ ಅವರು ಸಜೆಷನ್ ಮೇರೆಗೆ ಸ್ವಲ್ಪ ದಿನ ನಾವು ಅದನ್ನು ನಮ್ಮ ಸುರಕ್ಷತೆ ಇದರಲ್ಲಿ ಇಟ್ಕೊಂಡು ಅನಂತರ ಅದರದ್ದು ಪರ್ಫಾರ್ಮೆನ್ಸ್ ನೋಡಿ, ಬೆಳವಣಿಗೆ ಅಥವಾ ಅದರದ್ದು ಆ್ಯಕ್ಟಿವಿಟೀಸ್ ಎಲ್ಲ ನೋಡಿಬಿಟ್ಟು ನಂತರ ಮೇಲಧಿಕಾರಿಗಳು ತಿಳಿಸಿ ಎಲ್ಲಿ ಅದನ್ನು ಸುರಕ್ಷಿತವಾಗಿ ಬಿಡಬೇಕು ಅಂತ ಡಿಸಿಷನ್ ತೊಗೊಂಡು ಅದ್ರ ಪ್ರಕಾರ ಇಷ್ಟಪಡ್ತೀರಾ ಸರ್? ಈ ಕಡೆ ಜನಗಳಿಗೂ ಹಸುಗಳಿಗೂ ಮೇಯಿಸ್ಕೊಳ್ಳೋಕೆ ಬರ್ತಾರೆ, ಅವ್ರದ್ದು ಸ್ಟೇಟ್ಮೆಂಟ್ ಇದೆ. ಈಗ ನಮಗೆಲ್ಲನೂ ಇಂಪಾರ್ಟೆಂಟ್ ಸಮಾಜ ಅಂದಮೇಲೆ ಮನುಷ್ಯರು ಯಾವ ರೀತಿನೂ ಪ್ರಾಣಿ ಪಕ್ಷಿಗಳು ವನ್ಯಜೀವಿಗಳು ಎಲ್ಲ ಇಂಪಾರ್ಟೆಂಟ್. ಸೊ ಸ್ವಲ್ಪ ಈಗ ದನಕರುಗಳು ಆಕಸ್ಮಿಕ ಮೇಯಿಸ್ಕೊಂಡು ಬರೋರೆಲ್ಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು, ಯಾಕಂದರೆ ಯಾರಿಗೂ ಗೊತ್ತಾಗಲ್ಲ ಯಾವ ಪ್ರಾಣಿ ಎಲ್ಲಿ ಮೂವ್ ಆಗ್ತಿರಿ ಅಂತೇಳಿ. ಎಲ್ಲ ಬೆಟ್ಟು ಗುಡ್ಡಗಳಿರೋದ್ರಿಂದ ಚಿರತೆ ಮತ್ತಿತರ ಕಾಡು ಪ್ರಾಣಿಗಳ ಕರಡಿ ಇದೆ, ಅವಕ್ಕೆಲ್ಲ ಒಂಥರ ಒಳ್ಳೆ ಆವಾಸ ಸ್ಥಾನ ಇದೆ ಅವು ವಾಸ ಮಾಡಲಿಕ್ಕೆ. ಸೊ ಆದ್ದರಿಂದ ದನಕರುಗಳು ಮೇಯಿಸೋರು, ಕುರಿ ಮೇಕೆ ಮೇಯಿಸೋರು ಸ್ವಲ್ಪ ಎಚ್ಚರಿಕೆಯಿಂದ ಓಡಾಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಅದು ಬಿಟ್ಟರೆ ಬೇರೆ ಏನೂ ಸಮಸ್ಯೆ ಇಲ್ಲ. ಇದುವರೆಗೂ ಅಂತ ಸೈಟ್ ಆಗಿದೆ ಅನ್ನೋದು ಬಿಟ್ಟರೆ, ಎಲ್ಲೋಡು ಘಟನೆ ಒಂದು ಬಿಟ್ಟರೆ ಬೇರೆ ಎಲ್ಲೂ ನಮಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ. ಇನ್ನು ಈ ಸಂದರ್ಭದಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿ ಕನಕರಾಜು, ಅರಣ್ಯ ರಕ್ಷಕರಾದ ಜಬೀವುಲ್ಲಾ, ಇದಾಯತ್ ಪಶು ಆಸ್ಪತ್ರೆಯ ವೈದ್ಯ ಮಂಜುಳಾ, ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಬಾಲಾಜಿ ಸೇರಿದಂತೆ ಸ್ಥಳೀಯ ಪತ್ರಕರ್ತರು ಹಾಗೂ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ವೀರಾಜಶೇಖರ್, ಅಮೋಕ್ ಟಿವಿ, ಗುಡಿಬಂಡೆ. ಮದುವೆಯಾಗಿ ಕೇವಲ 2 ವರ್ಷದಲ್ಲಿ ಯುವತಿಯೋರ್ವಳು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ಕೋಲಾರ ತಾಲೂಕು ವೇಮಗಲ್ ಹೋಬಳಿಯ ಕ್ಯಾಲಿನೂರ್ ಕ್ರಾಸ್ನಲ್ಲಿ ನಡೆದಿದೆ. ಬೆಂಗಳೂರು ಮೂಲದ ಹೆಗಡೆ ನಗರದ ಆಟೋ ಚಾಲಕ ಸೈಯದ್ ಎಜಾಜ್ ಅವರ ಪುತ್ರಿ ಸುಹಾನಾಳನ್ನು ಕೋಲಾರ ತಾಲೂಕು ವೆಮಗಲ್ ಹೋಬಳಿ ಕ್ಯಾಲನೂರು ಕ್ರಾಸ್ನ ಲಾರಿ ಚಾಲಕ ಶಬೀರ್ ಪಾಷಾ ಎಂಬಾತನಿಗೆ ಕಳೆದ 2 ವರ್ಷಗಳ ಹಿಂದೆ ಕೊಟ್ಟು ವಿವಾಹ ಮಾಡಿದ್ದರು. ಆರಂಭದಲ್ಲಿ 1 ತಿಂಗಳು ಚೆನ್ನಾಗಿದ್ದರು. ತದನಂತರ ಆರಂಭವಾದ ವರದಕ್ಷಿಣೆ ಕಿರುಕುಳ ನಿರಂತರವಾಗಿ ನಡೆದು ಪ್ರತಿನಿತ್ಯ ಚಿತ್ರಹಿಂಸೆ ನೀಡುತ್ತಿದ್ದ. ಈ ವಿಚಾರ ತಿಳಿದಾಗೆಲ್ಲ ಒಂದಷ್ಟು ಹಣ ಹೊಂದಿಸಿಕೊಟ್ಟು ಸಮಾಧಾನ ಮಾಡಲಾಗುತ್ತಿತ್ತು. ಕಳೆದ ಮಾರ್ಚ್ 11 ಸಹ 50,000 ರೂಗಳನ್ನು ಕೂಡ ನೀಡಲಾಗಿತ್ತು. ಮದುವೆಯಾದ 1 ವರ್ಷದಲ್ಲಿ ಸುಹಾನ ಸುಂದರವಾದ ಗಂಡು ಮಗುವಿಗೆ ಜನ್ಮ ನೀಡಿದರೂ ಸಹ ಕಿರುಕುಳ ಮಾತ್ರ ತಪ್ಪಲೇ ಇಲ್ಲ. ಪ್ರತಿದಿನ ಹೊಡೆಯುವುದು ಸಾಮಾನ್ಯವಾಗಿ ಬಿಟ್ಟಿತು ಎಂದು ಎಷ್ಟೋ ಸಾರಿ ಸುಹಾನ ತನ್ನ ತಂದೆ ತಾಯಿಗಳ ಬಳಿ ಹೇಳಿಕೊಂಡಿದ್ದಾಳೆ. ಆಗೆಲ್ಲ ಸಮಾಧಾನ ಮಾಡಿ ಒಂದಷ್ಟು ಹಣವನ್ನ ಹೊಂದಿಸಿ ಕಳುಹಿಸಲಾಗುತ್ತಿತ್ತು. ಆದರೆ ಮಂಗಳವಾರ ಬೆಳಗ್ಗೆ ಸುಹಾನ ಅನುಮಾನಾಸ್ಪದವಾಗಿ ಮೃತಪಟ್ಟಿದ್ದು ಕನಿಷ್ಠ ಆಕೆಯ ಸಾವಿನ ಸುದ್ದಿಯನ್ನು ಸಹ ಸುಹಾನ ತಂದೆ ತಾಯಿಯವರಿಗೆ ತಿಳಿಸಿಲ್ಲ. ಶಬೀರ್ನ ಸ್ನೇಹಿತ ಸೋನು ಎಂಬಾತ ಗೌರಿಬಿದನೂರಿನಿಂದ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಶಾದಿ ಬಚ್ಚಾ ತುಮಾರ ಬಾತ ಹಾಸ್ಪಿಟಲ್ ಕೋನಿ ಪೋಸ್ಟ್ಮಾರ್ಟಮ್ ಭೇಜಿ ಬಾಡಿ ಬಿಟ್ಟ ಮೇಲೆ ಹೇಗೆ ಅಮ್ಮ ಸುಬ್ಬಯ್ಯ
देखे का मार पड़को है पल्ले को हाथ हम सब बर्फ पान सब पड़ पड़ करते हैं मैं क्या को बोलते कते नहीं बोलना ये कर कहीं वैसा करता नहीं तो उधर कहेगा तुमरा मालूम नहीं है वो बॉडी वहां देख लेगा बोल तो फोन करे रेज में बढ़िया फोन कर को बूढ़ा हो गए कते हम इसके बच्चे के तो ये करो ಇತ್ತ ಮೃತಳ ಗಂಡ ಶಬೀರ್ ಪಾಷಾ ತನ್ನ ಪತ್ನಿ ಸುಹಾನ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂಬ ಕುಂಟು ನೆಪ ಹೇಳಿ ವೆಮಗಲ್ ಪೊಲೀಸ್ ಠಾಣೆಯಲ್ಲಿ ಶರಣಾಗಿದ್ದಾನೆ. ಇದು ಆತ್ಮಹತ್ಯೆ ಅಲ್ಲ, ವ್ಯವಸ್ಥಿತವಾಗಿ ಮಾಡಿರುವ ಕೊಲೆ ಎಂದು ಆರೋಪಿಸಿರುವ ಮೃತಳ ತಂದೆ ತಾಯಿ ತನ್ನ ಮಗಳನ್ನ ಕೊಂದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ವೆಮಗಲ್ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರಿನಲ್ಲಿ ಆರೋಪಿ ಶಬೀರ್ ಪಾಷಾರೊಂದಿಗೆ ಆತನ ತಾಯಿ ಮೆಹರ್ ತಾಜ್, ಚಿಕ್ಕಮ್ಮ ಸಮೀನಾ ಸಲ್ಮಾ, ತಂಗಿ ಸರ್ಮಿನ್ ರವರೆಲ್ಲ ಸೇರಿ ತಮ್ಮ ಮಗಳನ್ನು ಚಿತ್ರಹಿಂಸೆ ನೀಡಿ ಸಾಯಿಸಿ ಆತ್ಮಹತ್ಯೆ ಲೇಪ ಹಚ್ಚುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ತಂದೆ ಸುಹಾನ ಅವರು ತಂದೆ 2 ವರ್ಷ ಆಯಿತು ಮದುವೆ ಆಗಿ. 2 ವರ್ಷದಿಂದ ಬರೀ ದುಡ್ಡು 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 ಈ ಥರ ಡಿಮ್ಯಾಂಡ್ ಮಾಡ್ತಾ ಇದ್ದ, ಉಳಿತಾ ಇದ್ದ, ಉಳಿತಾ ಇದ್ದವು. ನನ್ನ ಮಗಳು ಏನು ಹೇಳ್ತಾ ಇಲ್ಲ. ಆಮೇಲೆ ವಿಷಯ ನೋಡಿದ್ರೆ ಈ ಥರ ಮಾಡಿದ್ದಾರೆ, ಕೊಲೆ ಮಾಡಿಬಿಟ್ಟು ಒಂದು ಫೋನು ಮಾಡಿಲ್ಲ ಬೆಳಗ್ಗಿಂದ ಈ ಥರ ಆಗಿಬಿಟ್ಟಿದ ಅಂತ. ಗೋರಿಬಿದ್ನೂರಿನ ನಮಗೆ ಗೊತ್ತಾಯಿತು. ಅವ್ನು ಪ್ರೆವೆಂಟ್ ಮಾಡಿ ಹೇಳಿದ ನಮಗೆ ಫೋನು ಈ ಥರ ನಿಮ್ಮ ಮಗಳು ಸುತ್ತೋಗ್ಬಿಟ್ಟಿದೆ ಅಂತ. ಅಷ್ಟೇ ಸರ್. ಇವಾಗ ಹೋದ ತಿಂಗಳು ಒಳಗೆ 11 ತಾರೀಕು 50,000 ತಂದು ಕೊಟ್ಟಿದ್ದೀನಿ ಕ್ಯಾಶು. ಮದುವೆ ಆಗಿ ಎಷ್ಟು ವರ್ಷ ಆಯಿತು? 2 ವರ್ಷ ಆಯಿತು. 1 ವರ್ಷ ಮಗು ಇದೆ ಇವಾಗ. 1 ವರ್ಷ ಮಗು ಇದೆ. ಏನು ಕೆಲಸ ಮಾಡ್ತಾರೆ ನಿಮ್ಮ ಇವರು? ಅಳಿಯ ಏನು ಕೆಲಸ? ಕೇವಲ ಅವನು ಬಸ್ಸು ಓಡ್ತಾನೆ, ಲಾಗಿ ಓಡ್ತಾನೆ. 2 ವರ್ಷದಿಂದ ಏನು ಓಡ್ತಾ ಇಲ್ಲ, ಮನೆಯಲ್ಲಿ ಕೂತ್ಕೊಂಡು ಡಿಮ್ಯಾಂಡ್ ಮಾಡಿಕೊಂಡು. ದೂರು ಸ್ವೀಕರಿಸಿದ ವೆಮಗಲ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಶಿವರಾಜ್ ಪೋಸ್ಟ್ ಮಾರ್ಟಂ ವರದಿ ಆಧರಿಸಿ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರ ಮುಖಂಡರಾದ ಇಕ್ಬಾಲ್, ಮೃತ ಸುಹಾನಾಳ ಸಹೋದರಿಯರು, ಬಂಧು ಬಳಗ ಠಾಣೆಯ ಮುಂದೆ ಜಮಾಯಿಸಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಸಕಾಲ ದಶಮಾನೋತ್ಸವದ ಅಂಗವಾಗಿ ಇಂದು ಪೊಲೀಸ್ ಇಲಾಖೆಯಿಂದ ಜಾಥಾ ಹಮ್ಮಿಕೊಂಡಿದ್ದರು. ಈ ವೇಳೆ ಬ್ಯಾನರ್ಗಳನ್ನು ಹಿಡಿದು ಸಕಾಲ ಯೋಜನೆಯ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು. ಇಲಾಖೆಯಲ್ಲಿ ಸಕಾಲ ಸೇವೆಗಳಿಗಾಗಿ ಅರ್ಜಿಯನ್ನು ಸ್ವೀಕರಿಸಿದ್ದಲ್ಲಿ ಜಿಎಸ್ಸಿ ಸ್ವೀಕೃತಿ ಪತ್ರವನ್ನು ಕಡ್ಡಾಯವಾಗಿ ಪಡೆದುಕೊಳ್ಳಬೇಕು ಎಂದು ಜಾಥಾದ ಮೂಲಕ ಸಕಾಲ ಯೋಜನೆಯ ವಿವಿಧ ಸೌಲಭ್ಯಗಳ ಕುರಿತು ಅರಿವು ಮೂಡಿಸಿದರು. ಮಳೆ ಅನ್ನೋದು ರೈತರ ಹಣೆ ಬರಹವನ್ನೇ ಬದಲಾಯಿಸಿಬಿಡುತ್ತೆ. ಒಮ್ಮೆ ಮಳೆ ಕೈಕೊಟ್ಟು ಬೆಳೆ ಹಾಳಾದ್ರೆ ಇನ್ನೊಮ್ಮೆ ಮಳೆ ಜಾಸ್ತಿಯಾಗಿ ಬೆಳೆ ಹಾನಿಯಾಗುತ್ತೆ. ಮಳೆಯಿಂದ ಬೆಳೆ ಹಾನಿಯಾಗಿ ವ್ಯವಸಾಯವನ್ನೇ ನೆಚ್ಚಿಕೊಂಡು ಜೀವನ ಮಾಡುತ್ತಿದ್ದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತ ಪರಿಸ್ಥಿತಿ ಎದುರಾಗಿದೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಹೀಗೆ ಬಳ್ಳಿಯಲ್ಲೇ ಕೊಳೆಯುತ್ತಿರುವ ದ್ರಾಕ್ಷಿ ಹಿಡಿದು ತನ್ನ ಅಳಲನ್ನ ತೋಡಿಕೊಳ್ಳುತ್ತಿರುವ ರೈತ, ಇವೆಲ್ಲ ದೃಶ್ಯಗಳು ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ. ಇದು ಬಯಲು ಸೀಮೆಯಾದರೂ ವಾಣಿಜ್ಯ ಬೆಳೆ ಬೆಳೆಯೋದರಲ್ಲಿ ಖ್ಯಾತಿ ಪಡೆದಿದೆ. ಇನ್ನು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕೃಷ್ಣ ಶರತ್ ಎಂಬ ತಳಿಯ ದ್ರಾಕ್ಷಿಯನ್ನ ಹೆಚ್ಚಾಗಿ ಬೆಳೆಯಲಾಗುತ್ತಿದೆ. ಕಳೆದ 2 ವರ್ಷಗಳಿಂದ ಕೊರೋನಾ ಹಿನ್ನೆಲೆ ಸಾಕಷ್ಟು ನಷ್ಟ ಅನುಭವಿಸಿದ್ದೇವೆ. ಆದರೆ ಈ ಬಾರಿ ಒಳ್ಳೆ ಫಸಲು ಬಂದಿದ್ದು, ಒಳ್ಳೆ ಬೆಲೆ ಇದ್ದು ಒಳ್ಳೆಯ ಆದಾಯ ನಿರೀಕ್ಷೆಯಲ್ಲಿದ್ದೆವು. ಆದರೆ ಕಳೆದೆರಡು ದಿನಗಳಿಂದ ಸುರಿದ ಮಳೆಯಿಂದಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ಹಾಗೆ ಆಗಿದೆ. 1 ಕೆಜಿ ಹಣ್ಣಿಗೆ ತೋಟದಲ್ಲಿಯೇ ಸುಮಾರು 80 ರಿಂದ 120 ರವರೆಗೆ ಬರುತ್ತಿತ್ತು. ಈ ದ್ರಾಕ್ಷಿಯನ್ನ ಬೆಳೆಯಲು 1 ಎಕರೆ ದ್ರಾಕ್ಷಿಗೆ 4 ರಿಂದ 5 ಲಕ್ಷದವರೆಗೆ ಖರ್ಚು ಬರುತ್ತೆ. ಈ ಬೆಳೆಯನ್ನ ತುಂಬಾ ಸೂಕ್ಷ್ಮವಾಗಿ ಬೆಳೆಯಬೇಕಾಗಿದೆ. ಸತತ 3 ವರ್ಷಗಳಿಂದ ತುಂಬಾ ನಷ್ಟ ಎದುರಾಗಿದೆ. 3 ವರ್ಷದಿಂದ 15 ಲಕ್ಷದವರೆಗೆ ನಷ್ಟ ಎದುರಾಗಿದೆ. ಸಂಬಂಧಿಸಿದ ಅಧಿಕಾರಿಗಳಿಗೆ ನಮಗೆ ಪರಿಹಾರ ನೀಡಬೇಕಿದೆ ಎಂದು ತಮ್ಮ ಅಳಲನ್ನ ತೋಡಿಕೊಂಡ ರೈತರು. ಕೃಷ್ಣ ಶರತ್ ಅಂತ, ಇದು ನಮ್ಮ ತಾಲೂಕಲ್ಲಿ ಸ್ವಲ್ಪ ಹೆಚ್ಚಾಗಿ ಬೆಳೆಯೋದಂದ್ರೆ ಇದೇ ಜಾಸ್ತಿ. ಅದರಿಂದಾಗಿ ಇದು 2 ವರ್ಷದಿಂದ ಕೊರೋನಾ, ಆಗೂ ಇದೇ ಥರ ಬೆಳೆ ಬಂದಿತ್ತು. ಆಗ ಕೇಳೋರು ಇಲ್ದಂಗಾಗಿ ಆಗಲೂ ಲಾಸ್ ಆಯಿತು 2 ವರ್ಷ. ಇದು 3ನೇ ವರ್ಷ ಒಳ್ಳೆ ತುಂಬ ಬೆಳೆ, ಒಳ್ಳೆ ಚೆನ್ನಾಗಿ ಬಂದಿತ್ತು ಬೆಳೆ. ಈಗ ಮೊನ್ನೆ ರಾತ್ರಿ ಅಕಾಲಿಕವಾಗಿ ಮಳೆ ಬಿದ್ದು ಸ್ವಲ್ಪ ಆಲಿ ಕಲ್ಲು ಬಿದ್ದು ಎಲ್ಲ ಡ್ಯಾಮೇಜ್ ಬಂದುಬಿಟ್ಟೈತೆ. ಇದನ್ನು ಬೆಳೆಯೋದೇ ಕಷ್ಟ.
ಅದರಲ್ಲೂ ಬೆಳೆಯೋದು ವರ್ಷಕ್ಕೊಂದು ಸಾರಿ. ಹಾಗಾಗಿ ಒಂದು 20 ಟನ್ನು ಬರ್ತಾಯಿತ್ತು. ಈಗ ಕೇಳೋ ನಿಲ್ದಂಗೆ ಆಗಿಬಿಟ್ಟವನೆ, ಎಲ್ಲ ವೇಸ್ಟ್ ಆಗಿ. ಇದನ್ನು ನಾವು ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಯಾರು ಕರೆದ್ರು ಬರ್ತಾ ಇಲ್ಲ ಹಣ್ಣು ಕಟಾವು ಮಾಡೋದಕ್ಕೆ. ಕೆಜಿಗೆ ಎಷ್ಟು ರೇಟ್ ಇತ್ತು? ಇದು 80 ರೂಪಾಯಿಂದ 100-120ವರೆಗೂ ಹೋಗ್ತದೆ. ಯಾವ ಥರ ಕೆಟ್ಟೋಗಿದೆ ಇದು? ಇದು ಅದೇ ಕಲ್ಲು ಬಿದ್ದು ಎಲ್ಲ ಕಾಯೆಲ್ಲ ಒಡೆದು ಕೊಳೆದುಕೊಂಡು ಹೋಗ್ತಾ ಇದೆ. ಚಿಕ್ಕಬಳ್ಳಾಪುರ ತಾಲೂಕಿನಾದ್ಯಂತ ಒಟ್ಟು 5,000ಕ್ಕೂ ಹೆಚ್ಚು ಹೆಕ್ಟೇರ್ನಲ್ಲಿ ವಿವಿಧ ಜಾತಿಯ ದ್ರಾಕ್ಷಿಗಳನ್ನು ಬೆಳೆಯಲಾಗುತ್ತಿದೆ. ಅದರಲ್ಲಿಯೇ ಪ್ರಮುಖವಾಗಿ ಶರತ್ ಸೀಡ್ಲೆಸ್, ದಿಲ್ಕುಶ್, ಬೆಂಗಳೂರು ನೀಲಿ ಜಾತಿಯ ಹಣ್ಣುಗಳನ್ನು ಹೆಚ್ಚು ಬೆಳೆಯಲಾಗುತ್ತಿದೆ. ಕಳೆದ 2-3 ದಿನಗಳಿಂದ ಸುರಿಯುತ್ತಿರುವ ಆಲಿಕಲ್ಲು ಮಳೆಯಿಂದಾಗಿ ತಾಲೂಕಿನಾದ್ಯಂತ ದ್ರಾಕ್ಷಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದ್ರಾಕ್ಷಿ ಗಿಡದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ. ದ್ರಾಕ್ಷಿ ಗೊಂಚಲು ಮುರಿದು ದ್ರಾಕ್ಷಿ ಕೊಳೆಯುತ್ತಿವೆ. ಹಾಗಾಗಿ ತೋಟಗಾರಿಕೆ ಇಲಾಖೆಯವರು ಈ ರೀತಿ ಸಂಕಷ್ಟಕ್ಕೆ ಸಿಲುಕಿರುವ ರೈತರ ಪಹಣಿ, ಬೆಳೆ ನಷ್ಟ ಫೋಟೋ ಮತ್ತು ಕೆಲವೊಂದು ದಾಖಲಾತಿಗಳನ್ನು ಇಲಾಖೆಗೆ ನೀಡಿದರೆ ತಹಶೀಲ್ದಾರ್ ನೇತೃತ್ವದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಬೆಳೆ ಪರಿಹಾರ ನೀಡಲಾಗುವುದು ಎಂದರು. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಸುಮಾರು 5,000 ಎಕರೆ ವಿವಿಧ ತಳಿಗಳ ದ್ರಾಕ್ಷಿ ಬೆಳೀತಾ ಇದ್ದಾವೆ. ಇದರಲ್ಲಿ ಮುಖ್ಯವಾಗಿ ಶರತ್ ಸೀಡ್ಲೆಸ್ಸು, ದಿಲ್ಕುಶು, ಬೆಂಗಳೂರು ನೀಲಿ. ಇಲ್ಲಿ ಈ ಆಲಿಕಲ್ಲು ಮೇಳೆ ಒಂದು 2-3 ದಿನದಿಂದ ಇತ್ತೀಚೆಗೆ ಸುರಿದು ಬೆಳೆ ತುಂಬ ನಷ್ಟ ಆಗಿದೆ. ಅದರಲ್ಲಿ ಮೇಯ್ನ್ ಅಂದರೆ ರೆಂಬೆ ಕೊಂಬೆಗಳು ಮುರಿದೋಗಿದ್ದಾವೆ. ಹಾಗಾಗಿ ಎಲೆಗಳು ಎಲ್ಲ ಹಾಳಾಗಿದ್ದಾವೆ. ಮತ್ತು ಬಂಚಸ್ಸು ಏನಿದೆ ಅದು ಕೊಳಿತಾ ಬಂದಿದೆ. ಅದರಲ್ಲಿರೋ ಹಣ್ಣುಗಳೆಲ್ಲ ಕೊಳಿತಾ ಕೊಳಿತಾ ಫಂಗಲ್ ಇನ್ಫೆಕ್ಷನ್ನು ಆಗಿದೆ. ಹಾಗಾಗಿ ಈ ರೈತರು ಏನು ಮಾಡಬೇಕಂದ್ರೆ, ಯಾರು ಗಾಲಿಕಲ್ಲು ಮಳೆ ಬಿದ್ದ ಹಾನಿಯಾಗಿದೆಯೋ ಅವರು ನಮ್ಮ ಆಫೀಸ್ಗೆ ಒಂದು ಅರ್ಜಿಯನ್ನು ಕೊಡ್ಬೋದು. ಅರ್ಜಿ ಅಂದರೆ ಅದರಲ್ಲಿ ರೈತರು ತೋಟದಲ್ಲಿ ನಿಂತು ಒಂದು ಫೋಟೋ ತಗೊಳ್ಳಿ, ಹಾಗೆ ಅರ್ಜಿ, ಪಾಣಿ, ಮತ್ತು ಆಧಾರ್ ಕಾರ್ಡು, ಮತ್ತು ಪಾಸ್ಬುಕ್ ಜೆರಾಕ್ಸು ನಮ್ಗೆ ಕೊಟ್ಟಲ್ಲಿ ನಾವು ಅದನ್ನು ತಹಸೀಲ್ದಾರ್ ಆಫೀಸ್ಗೆ ಫಾರ್ವರ್ಡ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಡ್ತೀವಿ. ಫರ್ದರ್ ನಾವು ಗೌರ್ಮೆಂಟಿಂದ ಏನು ಸಹಾಯಧನ ಬರ್ತೋ ಅದಕ್ಕೆ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ. ಒಟ್ಟಿನಲ್ಲಿ ರೈತರ ಪರಿಸ್ಥಿತಿ ಕುಂಬಾರನಿಗೆ ವರ್ಷದೊಣೆಗೆ ನಿಮಿಷ ಅನ್ನೋ ಹಾಗೆ. ವರ್ಷದಿಂದ ಬೆಳೆದ ಬೆಳೆ ಮಳೆಗೆ ತುತ್ತಾಗಿದ್ದು ಕಳೆದ ಬಾರಿ ಸುರಿದ ಮಳೆಯಿಂದಾಗಿ ಸಾಕಷ್ಟು ನಷ್ಟ ಅನುಭವಿಸಿದ್ದ ರೈತ ಈ ವರ್ಷ ಆರಂಭದಲ್ಲಿಯೇ ಮಳೆಯಿಂದಾಗಿ ಬೀದಿಗೆ ಬೀಳುವಂತಾಗಿದೆ. ಸರ್ಕಾರ ಸೂಕ್ತ ಪರಿಹಾರ ನೀಡುವುದರ ಮೂಲಕ ರೈತರಿಗೆ ಸಹಾಯ ಹಸ್ತ ನೀಡಬೇಕಿದೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಬಿರುಗಾಳಿ ಮಳೆಗೆ ವಿದ್ಯುತ್ ಸಂಪರ್ಕವೇ ಕಡಿತ. ಸೀಮೆ ಹಸು ಮೇಲೆ ಪ್ರಜ್ಞೆ ತಪ್ಪಿಸುವ ಔಷಧಿ ಸಿಂಪಡಣೆ. ರಾತ್ರೋರಾತ್ರಿ 1,00,000 ಮೌಲ್ಯದ 7 ಮೇಕೆಗಳು ಕಳ್ಳತನ. ಗ್ರಾಮದ ಮಧ್ಯೆಯೇ ಕಳ್ಳತನ ಆಗಿರುವ ಮಾಹಿತಿ ತಿಳಿದು ಬೆಚ್ಚೆ ಬಿದ್ದ ಗೌರಗಾನಹಳ್ಳಿ ಕೊರಟಗೆರೆ ಗ್ರಾಮದ ರೈತಾಪಿ ವರ್ಗ. ಕೊರಟಗೆರೆ ತಾಲೂಕಿನ ಕಸ್ಬಾ ಹೋಬಳಿ ಹುಳುಕುಂಟೆ ಗ್ರಾಮ ಪಂಚಾಯಿತಿಯ ಗೌರಗಾನಹಳ್ಳಿ ಗ್ರಾಮದ ರೈತ ವೆಂಕಟೇಶ್ ಎಂಬಾತನ ಮೇಕೆ ರೋಪದಲ್ಲಿ ತಡರಾತ್ರಿ ಕಳ್ಳತನ ನಡೆದಿದೆ. ಮಧ್ಯರಾತ್ರಿ 2-3 ಗಂಟೆಯೊಳಗೆ ಕಳ್ಳರ ತಂಡ ಕಳ್ಳತನ ಮಾಡಿದ್ದರು ಎಂದು ರೈತರು ಆರೋಪ ಮಾಡಿದ್ದಾರೆ. ಗೌರಗಾನಹಳ್ಳಿ ರೈತ ಮಹಿಳೆ ಮಂಗಳಮ್ಮ ಮಾತನಾಡಿ, ನಾವು ಸಾಲ ಮಾಡಿ 3 ಮೇಕೆ ತಂದು, ಪಾಲಿಗೆ 4 ಮೇಕೆ ತಂದು ಮೇಕೆ ಸಾಕುತ್ತಿದ್ದೇವೆ. ತಡರಾತ್ರಿ ರೋಪದಲ್ಲಿದ್ದ 7 ಮೇಕೆಗಳನ್ನ ಕಳ್ಳತನ ಮಾಡಿದ್ದಾರೆ. ನಮ್ಮ ಕುಟುಂಬಕ್ಕೆ 1,00,000 ಅಧಿಕ ನಷ್ಟವಾಗಿದೆ. ಕಷ್ಟಪಟ್ಟು ಜೀವನ ರೂಪಿಸಿಕೊಳ್ಳುವಾಗ ಇಂತಹ ದುರ್ಘಟನೆ ನಡೆದಿದೆ ಎಂದು ನೋವು ವ್ಯಕ್ತಪಡಿಸಿದರು. ಎಲ್ಲ 1,00,000 ಆಗುತ್ತೆ ಸರ್. 1,00,000 ಮಾಲಿದ್ದು ನಾವು ಬೆಳಗ್ಗೆ 7 ಗಂಟೆಗೆ ಜೋಳ ಹಾಕಿವಿ. ತಿರ್ಗಾ ಮಧ್ಯಾಹ್ನ ಸಾಡೆ ಸೊಪ್ಪು ಒಂದ್ಸತಿ, ಮೇಪೇರ್ ಒಂದ್ಸತಿ ಎಲ್ಲ ಹಾಕೊಂಡು ನಾವು ಪಾಲಗೆ ತಂದು ಮೇಯಿಸ್ಕೊಂಡಿದ್ದು. ನಮ್ಮ ಸ್ವಂತ ಅಲ್ಲ ಸಾವು, ಪಾಲಕ್ ಮೇಯಿಸ್ಕೊಂಡಿರೋವನ್ನ ಹಾಳು ಮಾಡಕ್ ಬಿಟ್ರು. ನಾವ್ ಎಲ್ಲಿ ತಂದ್ಕೊಡೋಣ ಈಗ? ಅವ್ರು ಪಾಲಿಗೆ ಮೇಯಿಸಿರೋವನ್ನ ಹಿಂಗೆ ನಡೀರೋ ಹೊಸ್ತಾಗ ಹಿಂಗೆ ಮಾಡಿದ್ರೆ ನಮ್ಮ ಮನೆ ಬರ ಏನು ಹೇಳು? ಕರೆಂಟ್ ಇಲ್ಲ, ಯಾರು ಮಾಡವ್ರೆ ಅಂತ ತಿಳ್ಕೊಬೇಕು. ಅಕ್ಕಪಕ್ಕದಾಗ ಒಬ್ರು ತಗೊ ನಾವು ಜಗಳಾಡಿಲ್ಲ ಏನೂ ಇಲ್ಲ ಸರ್. ನಾವ್ ಎಲ್ಲಿ ತರ್ಬೇಕು ಈಗ? 1,00,000 ಮಾಲದು ಸ್ವಂತ ನಮ್ಮ ಮೂರಿದ್ವು, ಪಾಲು ನಾವು 4 ಎಲ್ಲ ಚೆನ್ನಾಗಿದ್ವು ಸರ್. ಒಂದೊಂದ್ ಮೇಗೆ ಒಂದ್ 20 ಬರೋವು, ಇನ್ನಿದ್ದವೆಲ್ಲ ಸುಮಾರಾಗಿದ್ವು. ಒಂದ್ 3 ಸೇರು ಅಷ್ಟೊಂದ್ ಏನ್ ಆಗ್ತಿರ್ಲಿಲ್ಲ. ಒಂದೊಂದ್ 4 ಮೇಗೆ ಮಾತ್ರ ಸತ್ವಾಗಿದ್ವು ಸರ್. ಹಿಂಗ್ ನಡಿ ರಸ್ತೆಗೆ ಹಿಂಗ್ ಮಾಡಿದ್ರೆ ನಾವ್ ಎಲ್ಗ ಹೋಗ್ಬೇಕು? ಯಾರು ನಾವ್ 1 ಇಲ್ಲಿ 2 ತನಕ ನಾವು ಸೆಕೆ ಅಂತ ಕೂತ್ಕೊಂಡಿದ್ವಿ ಇಲ್ಲಿ. ಅವಾಗ ಯಾರು ಬಂದಿರ್ಲಿಲ್ಲ. ಬಂದು ಅವ್ನ ಮೇಕೆ ದನ ಎಲ್ಲ ನೋಡ್ಕೊಂಡು ಹೋದೆ. 2 ಒಳಗಡೆ ಹೋದೆ. ಹೋಗಿದ್ದಾದ್ಮೇಲೆ ಏನಾಯ್ತಾ ನಮ್ಗೆ ಗೊತ್ತಿಲ್ಲ. 3 ಬಂದು ನೋಡಿದ್ರೆ ಬಾಕ್ಲೆಲ್ಲ ತೆಗ್ದಾಕ್ಬಿಟ್ಟವ್ರೆ. ದನ ಹೋದ್ರು ದನ ಎದ್ದೊಳ್ತಾ ಇಲ್ಲ. ಆತರ ಮಾಡವ್ರಿ, ಯಾರನ್ನ ಕಳ್ತಾನ ಹಾಕ್ಬೇಕು? ಯಾರ ಮೇಲೆ ಹೇಳ್ಬೇಕು ನಾವು? ಇದಕ್ಕೆ ಏನ್ ಪರಿಹಾರ? ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕೊಟ್ಟಿದೀವಿ ಸರ್. ನಿಮ್ಮ ಹೆಸರಮ್ಮ? ಮಂಗಳಮ್ಮ. ಯಾವ ಊರು? ಗೌರ್ಗನಹಳ್ಳಿ, ಕೊರಟಗೆರೆ ತಾಲೂಕು.
ಗೌರಗನಹಳ್ಳಿ ರೈತ ವೆಂಕಟೇಶ್ ಮಾತನಾಡಿ, ಅಕಾಲಿಕ ಮಳೆಯಿಂದ ನಮ್ಮ ಗ್ರಾಮದಲ್ಲಿ ರಾತ್ರಿ ಪೂರ್ತಿ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ತಡರಾತ್ರಿ ನಾವು ಮನೆಯಲ್ಲಿ ಮಲಗಿರುವ ವೇಳೆ ಸೀಮೆ ಹಸುಗೆ ಪ್ರಜ್ಞೆ ತಪ್ಪಿಸುವ ಔಷಧಿ ಸಿಂಪಡಿಸಿ ಮೇಕೆಗಳನ್ನ ಕಳ್ಳತನ ಮಾಡಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಗೆ ದೂರು ನೀಡಲಾಗಿದೆ ಎಂದು ತಿಳಿಸಿದರು. ಒಳಗೆ ಹೋದ್ವಿ ಮೂರು ಗಂಟೆ ಬಂದು ನೋಡಿದ್ದಕ್ಕೆ ಹಸು ನೋಡಿದೆ, ಬಾಗಲ ಎಲ್ಲ ತೆಗೆದಾಕ್ದಂಗೆ ಆಗಿತ್ತು. ಹಸು ಎದ್ದೋಳ್ಲೇ ಇಲ್ಲ. ಒಳಕೆ ದನ ಈ ಕಡೆ ಬಿಡೋಕೆ ಬಂದರೆ ಅದು ಎದ್ದೋಳ್ ಬಿಡೋದು. ನಾನು ಹೋದಾಗ ಅದು ಎದ್ದೋಳ್ಲೇ ಇಲ್ಲ. ತಿರ್ಗಾ ಅದು ಹಸು ಪ್ರೆಗ್ನೆಂಟ್ ತಪ್ಪು ಮನೆ ಬೈಕಡಂಗೆ ಆಗೈತೆ. ತಿರ್ಗಾ ನಾನು ಅವನ್ನ ಎದ್ದೋಳಿಸಿ ಐದು ಗಂಟೆಗೆ ಈ ಕಡೆ ಕೊಟ್ಕೊಬಂದೆ. ಅವಾಗ ಜನ ಅಕ್ಕಪಕ್ಕದವರೆಲ್ಲ ಬಂದರು. ಹಿಂಗೆ ಕಡತನ ಆಯಿತು. ಈ ಮೇಕೆ ಮಾತ್ರ ಚೆನ್ನಾಗಿದ್ವು ಸರ್. ಎಷ್ಟು ಮೇಕೆ? ಏಳು ಮೇಕೆ ಸರ್. ಏಳು ಮೇಕೆ ಸರ್. ಎಷ್ಟು ಗಂಟೆಯಿಂದ ಹೋಗ್ಬಿಡ್ಬೋದು? ಎಷ್ಟು ಗಂಟೆ? ಎರಡು ಗಂಟೆಯಿಂದ ಮೂರು ಗಂಟೆ ಒಳಗೆ ಮಾಡಿದ್ರೆ ಸರ್. ಮಧ್ಯ ನಾವು ಒಂದು ಗಂಟೆಗೆ ಒಳಗೆ ಹೋದ್ವಿ. ಒಳಗೆ ಹೋಗಿ ಮನೆ ಕಂಡ್ವಿ. ಈಗ ಎರಡು ಗಂಟೆ ಮಧ್ಯೆ ಹೊಡ್ಬಿಟ್ಟಾರೆ. ಮೂರು ಗಂಟೆಗೆ ಎದ್ದು ಬಂದೆ ನಾನು. ಮೂರು ಗಂಟೆಗೆ ಎದ್ದು ಬಂದು ನೋಡ್ತೀನಿ, ಮ್ಯಾಗೆ ಬಾಗಲ್ ತೆಗೆದಾಕ್ಬಿಡಿ. ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ ಸರ್. ಮಳೆ ಬಂದಿದೆ ಸರ್. ಈಗ ಎರಡು ಗಂಟೆ ಮಳೆ ಇರಲಿಲ್ಲ. ಅವಾಗಲೇ ಕಾಡ್ದಾನ ಮಾಡಿದೆ ಸರ್. ಅವರು ಕಂಪ್ಲೇಂಟ್ ಕೊಟ್ಟಿದ್ರ? ಕಂಪ್ಲೇಂಟ್ ಕೊಟ್ಟಿದ್ದೆ ಸರ್. ಯಾರಿಗೆ ಕೊಟ್ಟಿದ್ದೀರಿ? ಗ್ರಾಮೀಣ ಪ್ರದೇಶದ ರೈತಾಪಿ ವರ್ಗ ಜೀವನ ರೂಪಿಸಿಕೊಳ್ಳಲು ಸಾಲ ಶೂಲ ಮಾಡಿಕೊಂಡು ಹೈನುಗಾರಿಕೆಗೆ ಆದ್ಯತೆ ನೀಡುತ್ತಿದ್ದಾರೆ. ಬಡ ಕುಟುಂಬಕ್ಕೆ ಆಧಾರವಾಗಿದ್ದ ಏಳು ಮೇಕೆಗಳನ್ನು ತಡರಾತ್ರಿ ಕಳ್ಳತನ ಮಾಡಿರುವ ಪರಿಣಾಮ ರೈತ ಬೀದಿಗೆ ಬರುವಂತಾಗಿದೆ. ಪೊಲೀಸ್ ಇಲಾಖೆ ಮೇಕೆ ಕಳ್ಳರನ್ನ ಹಿಡಿದು ರೈತರಿಗೆ ನ್ಯಾಯ ಕೊಡಿಸಬೇಕಾಗಿದೆ. ಎನ್ ಮೂರ್ತಿ, ಅಮೋಕ್ ಟಿವಿ, ಕೊರಟಗೆರೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.